ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ಶಿವಮೊಗ್ಗ. ನಾನು ಸೌಂದರ್ಯ, ಆತ್ಮೀಯ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ, ನಿಮಗೆ ತಿಳಿದಿರೋ ಹಾಗೆ ನಮ್ಮ ಸಂಸ್ಥೆಯಲ್ಲಿ ನವೋದಯ ಹಾಗೂ ಮುರಾರ್ಜಿ ಪ್ರವೇಶ ಪರೀಕ್ಷೆಗಳ ತರಗತಿಗಳು ಲಭ್ಯವಿದೆ. ಅದರ ಜೊತೆಗೇ ಆನ್ಲೈನ್ನಲ್ಲೂ ಕೂಡ ತರಗತಿಗಳು ಲಭ್ಯವಿದೆ. ಆನ್ಲೈನ್ನಲ್ಲಿ ರಿಜಿಸ್ಟರ್ ಆದಂಥ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯಿಂದಲೇ ತಯಾರಾದಂತಹ ವೆರಿ ಶಾರ್ಟ್ಕಟ್ ಮೆಥಡಲ್ಲಿ ತಯಾರಾದಂತಹ ಸ್ಟಡಿ ಮೆಟೀರಿಯಲ್ನ ಪ್ರೊವೈಡ್ ಮಾಡ್ತೀವಿ. ಇದನ್ನು ನಾವು ನಿಮಗೆ ರಿಜಿಸ್ಟರ್ಡ್ ಪೋಸ್ಟ್ ಮುಖಾಂತರ ತಲುಪಿಸ್ತೀವಿ. ಈ ಪುಸ್ತಕ ನಿಮಗೆ ಹೊರಗಡೆ ಯಾವುದೇ ಪುಸ್ತಕದ ಅಂಗಡಿಯಲ್ಲಿ ಲಭ್ಯವಿರುವುದಿಲ್ಲ. ನಮ್ಮಲ್ಲಿ ರಿಜಿಸ್ಟರ್ ಆದಂತಹ ವಿದ್ಯಾರ್ಥಿಗಳಿಗೆ ನಾವು ಇದನ್ನು ಪ್ರೊವೈಡ್ ಮಾಡ್ತೀವಿ. ಇದರ ಜೊತೆಗೇ ಪ್ರತಿದಿನ ನಾವು ನಿಮಗೆ ಚಾಪ್ಟರ್ ವೈಸ್ ವೀಡಿಯೋಸ್ಗಳನ್ನು ಸೆಂಡ್ ಮಾಡ್ತೀವಿ. ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲನ್ನು ಪ್ರೆಸ್ ಮಾಡಿ ಪ್ರತಿಯೊಂದು ಹೊಸ ನೋಟಿಫಿಕೇಷನ್ನು ನಿಮಗೆ ಬರ್ತಾ ಹೋಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅನ್ನೋದಾದರೆ ಡಿಸ್ಪ್ಲೇ ಮೇಲೆ ಕಾಣ್ತಿರುವಂತಹ ನಂಬರ್ 7204636072 ಆ್ಯಂಡ್ 8050730717 ಆ್ಯಂಡ್ 9482324006 ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿನ ಪಡೆಯಿರಿ. ಓಕೆ, ಇವತ್ತಿನ ತರಗತಿಯಲ್ಲಿ ನಾವು ಡಿವಿಷನ್ ಕಾನ್ಸೆಪ್ಟ್ನ ಕಲಿಯೋಣ. ಕ್ವೆಶನ್ ಮುಖಾಂತರ ನಾವು ಡಿವಿಷನ್ ಕಾನ್ಸೆಪ್ಟ್ನ ಕಲಿಯೋಣ. ಫಸ್ಟ್ ಕ್ವೆಶನ್ ಹೀಗಿದೆ: ಇಫ್ ದ ಫೈವ್ ಡಿಜಿಟ್ ನಂಬರ್ 34*24 ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 9, ದ ನಂಬರ್ ವಿಚ್ ಕಮ್ಸ್ ಅಟ್ ದ ಪ್ಲೇಸ್ ಆಫ್ ಸ್ಟಾರ್ ಈಸ್ ಅಂತ ಕೇಳ್ತಾ ಇದ್ದಾರೆ. 5 ಅಂಕಿಯ ಸಂಖ್ಯೆ 3*24 ಸಂಪೂರ್ಣವಾಗಿ 9 ಭಾಗವಾದರೆ ಸ್ಟಾರ್ ಸ್ಥಳದಲ್ಲಿ ಬರುವ ಸಂಖ್ಯೆ ಯಾವುದು ಅಂತ ಅವರ ಪ್ರಶ್ನೆ ಇದೆ. ಅದರ ಜೊತೆಗೇ ನಮಗೆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಆಪ್ಷನ್ ಎ 6, ಆಪ್ಷನ್ ಬಿ 7, ಆಪ್ಷನ್ ಸಿ 5, ಆಪ್ಷನ್ ಡಿ 3 ಕೊಟ್ಟಿದ್ದಾರೆ. ಈ ಕ್ವೆಶನ್ನ ಸಾಲ್ವ್ ಮಾಡಬೇಕು ಅಂದರೆ ನಮಗೆ ಫಸ್ಟು ಡಿವಿಸಿಬಿಲಿಟಿ ರೂಲ್ ಆಫ್ 9 ಅಂದರೆ ಏನು ಅಂತ ಗೊತ್ತಾಗಬೇಕು. ಅವ್ರು ಕೇಳ್ತಿರೋ ಪ್ರಶ್ನೆ ಏನಿದೆ, 9 ಒಂದು ನಂಬರ್ ಡಿವಿಸಿಬಲ್ ಆಗಬೇಕು. ಎಕ್ಸಾಕ್ಟ್ಲಿ ಡಿವಿಸಿಬಲ್ ಆಗಬೇಕು ಅಂದರೆ ರಿಮೈಂಡರ್ ಶುಡ್ ಬಿ 00 ಆಗಿರಬೇಕು. ಡಿವಿಸಿಬಿಲಿಟಿ ರೂಲ್ ಆಫ್ 9 ಏನು ಹೇಳುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ನಂಬರ್ನ ತೊಗೊಂಡ್ರೆ ಸಮ್ ಆಫ್ ದ ಡಿಜಿಟ್ ಇನ್ ದ ಹೋಲ್ ನಂಬರ್ ಡಿವಿಸಿಬಲ್ ಬೈ 9. 9 ಸಮ್ ಮಾಡಿದಾಗ ಒಂದೊಂದು ಡಿಜಿಟನ್ನು ಕೂಡ ನಾವು ಆ್ಯಡ್ ಮಾಡಿ ಆ ಬರೋಂತಹ ಸಮ್ನ ನಾವು 9 ಡಿವೈಡ್ ಮಾಡಿದಾಗ ನಮಗೆ ಕಂಪ್ಲೀಟ್ಲಿ ಡಿವಿಸಿಬಲ್ ಆಗಬೇಕು. ಹಾಗಾಯಿತು ಅಂದರೆ ದ ಹೋಲ್ ನಂಬರ್ ವಿಲ್ ಬಿ ಡಿವಿಸಿಬಲ್ ಬೈ 9 ಅಂತ ಅರ್ಥ. ಫಾರ್ ಎಕ್ಸಾಂಪಲ್ 2, 3, 6, 7 ಈ ನಂಬರ್ನ ನಾವು ಸಮ್ ಮಾಡಿದಾಗ 2+3+6+7 ನಮಗೆ ಬರೋಂಥ ಸಮ್ಮು ಏನಾಗಬೇಕು, 9 ಡಿವಿಸಿಬಲ್ ಆಗಬೇಕು. 2+3 5, 5+6 11, 11+7 18, 9 1s 9 2s ನಮಗೆ ಈ ರೀತಿ ಕಂಪ್ಲೀಟಾಗಿ ಡಿವಿಸಿಬಲ್ ಆಗಬೇಕು. ಈ ರೀತಿ ನಮಗೆ ಡಿವಿಸಿಬಲ್ ಆಯಿತು ಅಂದರೆ ಕೊಟ್ಟಿರುವಂತಹ ಹೋಲ್ ನಂಬರ್ ನಮಗೆ 9 ಡಿವಿಸಿಬಲ್ ಆಗುತ್ತೆ ಅಂತ ಅರ್ಥ. ಕೊಟ್ಟಿರುವಂತಹ ಡಿಜಿಟ್ಸಿಗಿದೆ 3, 4, *2, 4 ನಾವೇನು ಮಾಡಬೇಕು, ಸಮ್ ಮಾಡಬೇಕು. 3+4+*+2+4 ಬರೋಂತಹ ಸಮ್ ಏನಾಗಬೇಕು, 9 ಡಿವಿಸಿಬಲ್ ಆಗಬೇಕು. ಹಾಗಿದ್ರೆ ಈ ಸ್ಟಾರ್ ಅನ್ನೋ ಪ್ಲೇಸಲ್ಲಿ ನಾವು ಯಾವ ನಂಬರ್ನ ಹಾಕಿದ್ವಿ ಅಂದರೆ ನಮಗೆ ಕೊಟ್ಟಿರೋಂಥ ಹೋಲ್ ನಂಬರ್ 5-digit ನಂಬರ್ ನಮಗೆ 9 ಡಿವಿಸಿಬಲ್ ಆಗುತ್ತೆ ಅನ್ನೋದು ಅವರ ಪ್ರಶ್ನೆ. ಈ ಸ್ಟಾರ್ ಪ್ಲೇಸಲ್ಲಿ ನಾವು ಒಂದೊಂದೇ ನಂಬರ್ನ ಹಾಕ್ತಾ ಹೋಗೋಣ. 3+4 7 7+6 ಆಪ್ಷನ್ ಏನ ತೊಗೊಂಡ್ವಿ ಅಂದರೆ 7+6 11 ಆಗುತ್ತೆ, 13 ಆಗುತ್ತೆ, 13+2 15 15+4 ನಮಗೆ 19 ಬರುತ್ತೆ. 19 ನಮಗೆ 9 ಡಿವಿಸಿಬಲ್ ಆಗುತ್ತಾ, ಆಗೋದಿಲ್ಲ. 19 ನಮಗೆ 9 ಡಿವಿಸಿಬಲ್ ಆಗೋದಿಲ್ಲ. ಸ್ಟಾರ್ ಪ್ಲೇಸಲ್ಲಿ 7 ಪುಟ್ ಮಾಡೋಣ. 3+4 7 7+7 14 14+2 16 16+4 20 ಆಗಿಬಿಡುತ್ತೆ. 20 ಕೂಡ 9 ಕಂಪ್ಲೀಟ್ಲಿ ಡಿವಿಸಿಬಲ್ ಆಗೋದಿಲ್ಲ. ಹಾಗಿದ್ರೆ ಆಪ್ಷನ್ ಸಿನ ನೋಡೋಣ. 3+4 4+5
5 ಪ್ಲಸ್ 2, 3 ಪ್ಲಸ್ 4 7, 7 ಪ್ಲಸ್ 5 7 ಪ್ಲಸ್ 5 ನಮಗೆ 12, 12 ಪ್ಲಸ್ 2 14, 14 ಪ್ಲಸ್ 4 18, 18 ನಮಗೆ 9 ಇಂದ ಡಿವಿಸಿಬಲ್ ಆಗುತ್ತೆ. 9 ಒನ್ಸ 9 ಟೂಸ 18 ಡಿವಿಸಿಬಲ್ ಆಗ್ತಿದೆ. ಹಾಗಿದ್ರೆ ಸ್ಟಾರ್ ಪ್ಲೇಸಲ್ಲಿ ನಾವು ಏನನ್ನು ಹಾಕಬೇಕು? ಆಪ್ಷನ್ ಸಿ, 5ನ ನಾವು ಪುಟ್ ಮಾಡಿದ್ವಿ ಅಂದರೆ ನಮಗೆ ಕಂಪ್ಲೀಟ್ ನಂಬರ್ ಏನಾಗುತ್ತೆ, 9 ಇಂದ ಡಿವಿಸಿಬಲ್ ಆಗುತ್ತೆ ಅಂತ ಆಗುತ್ತೆ. ದೇರ್ಫೋರ್ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಇಫ್ ದ ನಂಬರ್ 5, 6, 8, 9 ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 11, ದ ನಂಬರ್ ವಿಚ್ ಕಮ್ಸ್ ಎಟ್ ದ ಪ್ಲೇಸ್ ಆಫ್ ಸ್ಟಾರ್ ಈಸ್. 5, 6, *, 8, 9 ಸಂಖ್ಯೆ ಸಂಪೂರ್ಣವಾಗಿ 11 ಭಾಗವಾದರೆ ಸ್ಟಾರ್ ಸ್ಥಳದಲ್ಲಿ ಬರುವ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಕೊಟ್ಟಿದ್ದಾರೆ, ಆಪ್ಷನ್ ಎ 0, ಆಪ್ಷನ್ ಬಿ 01, ಆಪ್ಷನ್ ಸಿ 02, ಆಪ್ಷನ್ ಡಿ 05 ಅಂತ ಕೊಟ್ಟಿದ್ದಾರೆ. ಪ್ರೀವಿಯಸ್ ಕ್ವೆಶನಲ್ಲಿ ನಮಗೇನಿತ್ತು, ಸ್ಟಾರ್ನ ಕೊಟ್ಟಿದ್ರು, ಸಿಮಿಲರ್ಲಿ 5-digit ನಂಬರ್ ಡಿವಿಸಿಬಲ್ ಬೈ 9 ಅಂತ ಕೇಳಿದ್ರು. ಅಲ್ಲಿ ನಾವು ಡಿವಿಸಿಬಿಲಿಟಿ ರೂಲ್ ಆಫ್ 9 ಅಪ್ಲೈ ಮಾಡಿದ್ವಿ. ಇಲ್ಲಿ ಡಿವಿಸಿಬಿಲಿಟಿ ರೂಲ್ ಆಫ್ 11 ಅಪ್ಲೈ ಮಾಡಬೇಕು. ಡಿವಿಸಿಬಿಲಿಟಿ ರೂಲ್ ಆಫ್ 11 ಏನು ಹೇಳುತ್ತೆ? ನಾವು ಡಿವಿಸಿಬಿಲಿಟಿ ರೂಲ್ ಆಫ್ 11 ಏನು ಹೇಳುತ್ತೆ ಅಂದರೆ, ಸಮ್ ಆಫ್ ದಿ ಡಿಜಿಟ್ಸ್ ಆಫ್ ದಿ ಆಡ್ ಪ್ಲೇಸಸ್ ಆ್ಯಂಡ್ ಈವನ್ ಪ್ಲೇಸಸ್ ಇನ್ ದ ನಂಬರ್, ಅದ್ರ ನಾವು ಡಿಫ್ರೆನ್ಸ್ನ ತಗೊಂಡಾಗ ನಮಗೆ ಐದರ್ 0 ಬರಬೇಕು ಆರ್ 11 ಬರಬೇಕು. ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ. 6 ಅಂತ ತಗೊಳ್ಳೋಣ, 3, 2, 4, 5, 6 ಅಂತ ತೊಗೊಂಡ್ವಿ ಅಂದರೆ ಇದಕ್ಕೆ ನಾನು ಪ್ಲೇಸ್ ಮಾಡ್ತೀನಿ, ಒಂದೊಂದು ಡಿಜಿಟಿಗೂ ಒಂದೊಂದು ಪ್ಲೇಸ್ನ ಕೊಡ್ತಾ ಹೋಗ್ತೀನಿ. ಇದಕ್ಕೆ ಫಸ್ಟ್ ಪ್ಲೇಸ್ 1, 2, 3, 4 ಆ್ಯಂಡ್ 5. ಡಿವಿಸಿಬಿಲಿಟಿ ರೂಲ್ ಆಫ್ 11 ಏನು ಹೇಳುತ್ತೆ ಅಂದರೆ, ನಾವು ಆಡ್ ಪ್ಲೇಸಸ್ ಸಮ್ ಆಫ್ ದಿ ಆಡ್ ಪ್ಲೇಸ್ ವ್ಯಾಲ್ಯೂ ಆಡ್ ಪ್ಲೇಸ್ ಡಿಜಿಟ್ಸ್ ಓಕೆನಾ, ದೆನ್ ನೆಕ್ಸ್ಟ್ ಸಮ್ ಆಫ್ ದಿ ಈವನ್ ಪ್ಲೇಸ್ ಡಿಜಿಟ್ಸ್ ಸಿಕ್ಸ್ ಪ್ಲಸ್ 3 ಪ್ಲೇಸಲ್ಲಿರುವಂತಹ 4 ಪ್ಲಸ್ 5 ಪ್ಲೇಸಲ್ಲಿರುವಂತಹ 3 ಆ್ಯಡ್ ಮಾಡಿದಾಗ ನಮಗೆ 6 + 4 = 10, 10 + 3 = 13. ದೆನ್ ಸಮ್ ಆಫ್ ದಿ ಈವನ್ ಪ್ಲೇಸ್ ಡಿಜಿಟ್, ಈವನ್ ಪ್ಲೇಸಲ್ಲಿರುವಂತಹ ಡಿಜಿಟ್ನ ಆ್ಯಡ್ ಮಾಡಬೇಕು. ಈವನ್ ಪ್ಲೇಸಲ್ಲಿ 2 ಪ್ಲೇಸಲ್ಲಿ ಏನಿದೆ, 5, 5 + 4 ಪ್ಲೇಸಲ್ಲಿ ಏನಿದೆ, 2 ಏನಾಗ್ತಿದೆ, 7. ಇವೆರಡರ ಸಮ್ಮು ನಾವೇನು ಮಾಡಬೇಕು, ಡಿಫ್ರೆನ್ಸ್ ತಗೋಬೇಕು. 13 - 7 = 13 - 7 ಮಾಡಿದಾಗ ನಮಗೇನು ಬರ್ತಾ ಇದೆ, 6 ಬರ್ತಾ ಇದೆ. ಆದರೆ ಯಾವ ರೀತಿ ನಂಬರ್ ನಮಗೆ ಬರಬೇಕಾಗಿರೋದೇನು, 0 or 11 ಬರಬೇಕು. ಈ ನಾವು ಡಿಫ್ರೆನ್ಸ್ ಮಾಡಿದ ನಂತರ ನಮಗೆ 0 or 11 ಬಂತು ಅಂದರೆ ಆ ಒಂದು ನಂಬರ್ ಕೊಟ್ಟಿರುವಂತಹ ನಂಬರ್ ಕಂಪ್ಲೀಟ್ಲಿ 11 ಇಂದ ಡಿವಿಸಿಬಲ್ ಆಗುತ್ತೆ ಅಂತ ಅರ್ಥ. ಇಫ್ ಇನ್ ಕೇಸ್ ನಮಗೆ ಇಲ್ಲಿ 0 ಬರ್ತಾ ಇಲ್ಲ, 6 ಬರ್ತಾ ಇದೆ ಅಂದರೆ ಈ ನಂಬರ್ ನಮಗೆ 11 ಇಂದ ಡಿವಿಸಿಬಲ್ ಆಗ್ತಾ ಇಲ್ಲ ಅಂತ ಅರ್ಥ. ನಾನು ಹೇಳಕ್ಕೆ ಹೋಗ್ತಾ ಇರೋದೇನೆಂದರೆ, ನಮಗೆ ಆಡ್ ಪ್ಲೇಸಸ್ಸು ಮತ್ತು ಈವನ್ ಪ್ಲೇಸಸ್ ಇರುವಂತಹ ಡಿಜಿಟ್ನ ನಾವೇನು ಮಾಡಬೇಕು, ಸಮ್ ಮಾಡಿ ಅದರ ಡಿಫ್ರೆನ್ಸ್ನ ತಗೋಬೇಕು. ಡಿಫ್ರೆನ್ಸ್ ಏನಾಗಬೇಕು, ಐದರ್ 0 ಬರಬೇಕು ಆರ್ 11 ಬರಬೇಕು. ಆಗ ನಮಗೆ ಕೊಟ್ಟಿರುವಂತಹ ಸಂಖ್ಯೆ ಕಂಪ್ಲೀಟ್ಲಿ ನಮಗೆ 11 ಇಂದ ಡಿವಿಸಿಬಲ್ ಆಗುತ್ತೆ ಅಂತ ಅರ್ಥ. ಅವರು ನಮಗೆ ಡಿಜಿಟ್ನ ಕೊಟ್ಟಿದ್ದಾರೆ. ಅವ್ರು ನಮಗೆ ಡಿಜಿಟ್ನ ಕೊಟ್ಟಿದ್ದಾರೆ 5, 6, *, 8, 9 ಅಂತ ಕೊಟ್ಟಿದ್ದಾರೆ. ಸ್ಟಾರ್ ಪ್ಲೇಸಲ್ಲಿ ಯಾವ ಡಿಜಿಟ್ ಬಂತು ಅಂದರೆ ನಮಗೆ 0 ಇಂದ ದ ಹೋಲ್ ನಂಬರ್ ಕಂಪ್ಲೀಟ್ಲಿ ಡಿವಿಸಿಬಲ್ ಆಗುತ್ತೆ ಅಂತ. ಸಮ್ ಮಾಡಿ
ಆಡ್ ಪ್ಲೇಸಲ್ಲಿರುವಂತಹ ನಂಬರ್ನ ಸಮ್ ಮಾಡೋದು, ಮತ್ತು ಈವನ್ ಪ್ಲೇಸಲ್ಲಿರುವಂತಹ ಡಿಜಿಟ್ನ ಸಮ್ ಮಾಡಿ ಅದರ ಡಿಫ್ರೆನ್ಸ್ ತೊಗೊಂಡಾಗ ನಮಗೇನು ಬರಬೇಕು, 0 or 11 ಬರಬೇಕು. ಇಲ್ಲಿ ನೋಡಿ 5, 6, *, 8, 9 ಇದಕ್ಕೆ ನಾನೇನು ಮಾಡ್ತೀನಿ, ಪ್ಲೇಸ್ನ ಕೊಡ್ತಾ ಹೋಗ್ತೀನಿ. ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, 3rd, 4th, 5th. ಆಡ್ ಪ್ಲೇಸಲ್ಲಿರುವಂತಹ ನಂಬರ್ನ ಸಮ್ ಮಾಡ್ಕೊಳ್ಳೋಣ. ಆಡ್ ಪ್ಲೇಸಲ್ಲಿ 9+*+5 ಓಕೆನಾ, ಎಷ್ಟು ಬರ್ತಿದೆ, 14 ಬರ್ತಾ ಇದೆ. ನೆಕ್ಸ್ಟ್ ಈವನ್ ಪ್ಲೇಸಲ್ಲಿರುವಂತಹ ನಂಬರ್ನ ಸಮ್ ಮಾಡ್ಕೊಳ್ಳೋಣ. ಈವನ್ ಪ್ಲೇಸಲ್ಲಿ ಏನಿದೆ, 8 ಇದೆ, 8+ even place 4 ಈಸ್ ಎ ಈವನ್ ನಂಬರ್, 6, 14 ಬರ್ತಾ ಇದೆ. ಇಲ್ಲಿ ನಮಗೆ ಪ್ಲಸ್ ಸ್ಟಾರ್ ಆಗುತ್ತೆ ಅಲ್ವಾ, ಸ್ಟಾರ್ ಹಾಗೆ ಉಳ್ಕೊಳ್ಳುತ್ತೆ 14. ಇವಾಗ ಏನು ಮಾಡಬೇಕು, ಇವೆರಡರ ಸಮ್ ಆದಮೇಲೆ ಡಿಫ್ರೆನ್ಸ್ ತಗೋಬೇಕು. 14+*-14 ನಮಗೇನಾಗಬೇಕು, ಐದರ್ 0 or 11 ಬರಬೇಕು, 0 or 11 ಬರಬೇಕು. ನಮಗೆ ಯಾವ ಒಂದು ವ್ಯಾಲ್ಯೂನ ಇಲ್ಲಿ ಹಾಕಿದ್ವಿ ಅಂದರೆ ನಮಗೆ 0 ಬರುತ್ತೆ. 14- ಇದೆ, ಇಲ್ಲಿ ಪ್ಲಸ್ ವ್ಯಾಲ್ಯೂ ಇದೆ, ಕ್ಯಾನ್ಸಲ್ ಆಗಿಬಿಡುತ್ತೆ. ದೇರ್ಫೋರ್ ಸ್ಟಾರ್ ಡೈರೆಕ್ಟ್ಲಿ ನಮಗೆ ಈಕ್ವಲ್ ಟು 0. ದೇರ್ಫೋರ್ ಸ್ಟಾರ್ ಪ್ಲೇಸಲ್ಲಿ ನಾವು ಯಾವುದನ್ನು ಹಾಕಬೇಕು, ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. 0 ನಾವು ಪುಟ್ ಮಾಡಿದ್ವಿ ಅಂದರೆ ದ ಹೋಲ್ ನಂಬರ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 11 ಅಂತ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ಯೂಸಿಂಗ್ ಈಚ್ ಆಫ್ ದ ಡಿಜಿಟ್ಸ್ 1, 2, 3, and 4 ಓನ್ಲಿ ಒನ್ಸ್, ಡಿಟರ್ಮೈನ್ ದಿ ಸ್ಮಾಲೆಸ್ಟ್ 4-digit ನಂಬರ್ ಡಿವಿಸಿಬಲ್ ಬೈ 4 ಅಂತ ಕೇಳ್ತಾ ಇದ್ದಾರೆ. 1, 2, 3, and 4 ಪ್ರತಿ ಅಂಕೆಯನ್ನು ಒಂದು ಬಾರಿ ಮಾತ್ರ ಉಪಯೋಗಿಸಿ 4 ಭಾಗವಾಗುವ ಅತ್ಯಂತ ಸಣ್ಣ ಅಂಕೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆ ಆಪ್ಷನನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎ ಅಲ್ಲಿ ಏನಿದೆ, 1, 2, 3, 4. ಆಪ್ಷನ್ ಬಿ 1, 3, 2, 4. ಆಪ್ಷನ್ ಸಿ 1, 4, 2, 3. ಆಪ್ಷನ್ ಡಿ 1, 3, 4, 2 ಕೊಟ್ಟಿದ್ದಾರೆ. ಇಲ್ಲಿ ಡಿವಿಸಿಬಿಲಿಟಿ ರೂಲ್ ಆಫ್ 4 ನಾವಿಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಡಿವಿಸಿಬಿಲಿಟಿ ರೂಲ್ ಆಫ್ 4 ಇಲ್ಲಿ ಹೇಳುತ್ತೆ ಅಂದರೆ, ಡಿವಿಸಿಬಿಲಿಟಿ ರೂಲ್ ಆಫ್ 4 ಏನು ಹೇಳುತ್ತೆ ಅಂದರೆ, ಲಾಸ್ಟ್ ಸಂಖ್ಯೆಯಲ್ಲಿ ಒಂದು ನಂಬರಲ್ಲಿ ಲಾಸ್ಟ್ 2-digit ಏನಿರುತ್ತಲ್ವಾ, ಆ 2-digit ನಮಗೆ 4 ಡಿವಿಸಿಬಲ್ ಆಗಬೇಕು. ಲಾಸ್ಟ್ 2-digit 4 ಡಿವಿಸಿಬಲ್ ಆಯಿತು ಅಂದರೆ ಆ ನಂಬರನ್ನು ನಾವು ಕಂಪ್ಲೀಟ್ ಹೋಲ್ ನಂಬರ್ ನಮಗೆ 4 ಡಿವಿಸಿಬಲ್ ಆಗುತ್ತೆ ಅಂತ ಅರ್ಥ. ನಮಗೆ ನಾವು ಆಪ್ಷನ್ ನೋಡಿ ಆನ್ಸರ್ ಮಾಡ್ಬೋದು ಅಂದರೆ 34 ಕೊಟ್ಟಿದ್ದಾರೆ ಆಪ್ಷನ್ ಎಯಲ್ಲಿ. 34 ನಮಗೆ 4 ಡಿವಿಸಿಬಲ್ ಆಗುತ್ತಾ, ಆಗೋದಿಲ್ಲ. ದೇರ್ಫೋರ್ 24 ಕೊಟ್ಟಿದ್ದಾರೆ, 24 ಡಿವಿಸಿಬಲ್ ಆಗುತ್ತಾ, ಆಗತ್ತೆ. 23 ಕೊಟ್ಟಿದ್ದಾರೆ, 23 ಆಗುತ್ತಾ, ಆಗಲ್ಲ. 42 ಕೊಟ್ಟಿದ್ದಾರೆ, ಆಗೋದಿಲ್ಲ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಬಟ್ ಕೆಲವು ಸಲ ಎಲ್ಲ ಆಪ್ಷನ್ನು ಅದೇ ರೀತಿ ಕೊಟ್ಟಿರೋದಿಲ್ಲ ಅಲ್ವಾ, ಎಲ್ಲ ಆಪ್ಷನ್ ನಮಗೆ ಡಿವಿಸಿಬಲ್ ಬೈ 4 ಆಗಿರೋ ಥರ ನಂಬರ್ ಕೊಟ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಸೊ ಅತಿ ಸಣ್ಣ 4 ಅಂಕೆಗಳ ಸಂಖ್ಯೆಯನ್ನು ಕಂಡುಹಿಡೀರಿ ಅಂತ ಅವ್ರು ಹೇಳ್ತಿರೋದ್ರಿಂದ ಫಸ್ಟ್ ನಾವು ಅತಿ ಸಣ್ಣ ಸಂಖ್ಯೆನ ಪ್ರಾರಂಭ ಮಾಡೋದೆ 1 ಒಂದರ ನೆಕ್ಸ್ಟು 2, 3, 4 ಅಂತ ಕೊಟ್ಟಿದ್ದಾರೆ. ನಾವು ಇದನ್ನೇನಾದರೂ ಬದ್ಬಿಟ್ವಿ ಅಂದರೆ 34 ಅನ್ನೋದು ನಮಗೆ 4 ಡಿವಿಸಿಬಲ್ ಆಗೋದಿಲ್ಲ. ಅದರ ನಂತರ ನಾವೇನು ಮಾಡ್ತೀವಿ, 1, 3, 2, 4 ಅಂತ ಬರೆದ್ವಿ ಅಂದರೆ ನಮಗೇನಾಗುತ್ತೆ, 24 ಅನ್ನೋದು ಕಂಪ್ಲೀಟಾಗಿ 4 ಡಿವಿಸಿಬಲ್ ಆಗುತ್ತೆ. ದೇರ್ಫೋರ್ ನಾವು ಏನು ಮಾಡ್ಬೋದು, ಅತಿ ಚಿಕ್ಕ ಸಂಖ್ಯೆನ ಅವ್ರು ಕೇಳ್ತಾ ಇದ್ದಾರೆ, ಇವ್ರು ಕೊಟ್ಟಿರೋಂತಹ ಡಿಜಿಟ್ಸ್ನೇ ನಾವು ಯೂಸ್ ಮಾಡಿಕೊಂಡು ಅತಿ ಚಿಕ್ಕ ಸಂಖ್ಯೆನ ನಾವು ಫಾರ್ಮ್ ಮಾಡಬೇಕು. 1, 3, 2, 4 ಈಸ್ ದ ಸ್ಮಾಲೆಸ್ಟ್ ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ 4. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್,
ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 3 ಅಂತ ಕೇಳ್ತಾ ಇದ್ದಾರೆ. ಯಾವ ಒಂದು ಸಂಖ್ಯೆ ನಮಗೆ 3 ಸಂಪೂರ್ಣವಾಗಿ ಭಾಗವಾಗುತ್ತೆ ಅಂತ ಕೇಳ್ತಿದ್ದಾರೆ. ಕೆಳಗಿನ ಯಾವ ಸಂಖ್ಯೆಯು 3 ಸಂಪೂರ್ಣವಾಗಿ ಭಾಗಿಸಲ್ಪಡುತ್ತದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನನ್ನು ಕೂಡ ಕೊಟ್ಟಿದ್ದಾರೆ. ಆಪ್ಷನ್ ಎ 3619, ಆಪ್ಷನ್ ಬಿ 3196, ಆಪ್ಷನ್ ಸಿ 1242, ಆಪ್ಷನ್ ಡಿ 4231 ಅಂತ ಕೊಟ್ಟಿದ್ದಾರೆ. ಡಿವಿಸಿಬಿಲಿಟಿ ರೂಲ್ ಆಫ್ 3 ಏನು ಹೇಳುತ್ತೆ ಅಂದರೆ, ಒಂದು ನಂಬರ್ನ ನಾವು ಸಮ್ ಮಾಡಿದಾಗ ಅದೇನಾಗಬೇಕು, 3 ಡಿವೈಡ್ ಆಗಬೇಕು. ಫಾರ್ ಎಕ್ಸಾಂಪಲ್, ಆಪ್ಷನ್ ಎಲ್ಲಿ ಕೊಟ್ಟಿರುವಂತಹ ನಂಬರ್ 3619, ಇದನ್ನು ನಾವು ಸಮ್ ಮಾಡಿದಾಗ 3+6+1+9 ನಾವು ಸಮ್ ಮಾಡಿದಾಗ ಬರುವಂತಹ ಸಮ್ ನಮಗೇನಾಗಬೇಕು, 3 ಕಂಪ್ಲೀಟ್ಲಿ ಡಿವಿಸಿಬಲ್ ಆಗಬೇಕು. 9+1 10, 10+6 16, 16+3 19. 19 ನಮಗೆ 3 ಕಂಪ್ಲೀಟಾಗಿ ಡಿವಿಸಿಬಲ್ ಆಗುತ್ತಾ, ಆಗೋದಿಲ್ಲ. ಆಪ್ಷನ್ ಬಿನ ನೋಡಿದರೆ 3196, ಇದ್ರದ್ದು ಕೂಡ ನಾವು ಆ್ಯಡ್ ಮಾಡಿದ್ರೆ 3+1+9+6 ಇದೇನಾಗುತ್ತೆ, ಇದು ಕೂಡ 19 ಆಗುತ್ತೆ. 19 ಇಲ್ಲಿ ಹೇಳಿದ ಹಾಗೆಯೇ 3 ಕಂಪ್ಲೀಟಾಗಿ ಡಿವಿಸಿಬಲ್ ಆಗೋದಿಲ್ಲ. 1+2+4+2, 2+4 6, 6+2 8, 8+1 9, ಸಮ್ ಏನಾಗ್ತಿದೆ, 9 ಬರ್ತಾ ಇದೆ. 3 1s 3 3s, ದೇರ್ಫೋರ್ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿನು ಕೂಡ ಚೆಕ್ ಮಾಡಿಬಿಡೋಣ. 4 2 3 1, 4+2+3+1 ನಾವು ಸಮ್ ಮಾಡಿದ್ವಿ ಅಂದರೆ 4+2 6, 6+3 9, 9+1 10, 10 ಡಿವಿಸಿಬಲ್ ಆಗುತ್ತಾ, ಕಂಪ್ಲೀಟ್ಲಿ ಡಿವಿಸಿಬಲ್ ಆಗೋದಿಲ್ಲ. ಕಂಪ್ಲೀಟ್ಲಿ ಡಿವಿಸಿಬಲ್ ಅಂದರೆ ಏನು, ನಮಗೆ ರಿಮೈಂಡರ್ ಶುಡ್ ಬಿ 0 ಬರಬೇಕು, ಅದನ್ನು ನಾವು ಕಂಪ್ಲೀಟ್ಲಿ ಡಿವಿಸಿಬಲ್ ಆಗ್ತಾ ಇದೆ ಒಂದು ನಂಬರಿಂದ ಅಂತ ಹೇಳ್ತೀವಿ. ದೇರ್ಫೋರ್ ನಮಗೆ 3 ಕಂಪ್ಲೀಟಾಗಿ ಡಿವಿಸಿಬಲ್ ಆಗ್ತಿರೋಂತಹ ನಂಬರ್ 1 2 4 2. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 8 ಅಂತ ಕೇಳ್ತಾ ಇದ್ದಾರೆ. ಕೆಳಗಿನ ಯಾವ ಸಂಖ್ಯೆ 8 ಸಂಪೂರ್ಣವಾಗಿ ಭಾಗಿಸಲ್ಪಡುತ್ತಿದೆ ಅಂತ ಹೇಳಿದರೆ, ಪ್ರೀವಿಯಸ್ ಕ್ವಶನಲ್ಲಿ 3 ಡಿವಿಸಿಬಲ್ ಆಗೋದನ್ನು ಹೇಳಿದರು, ಈ ಕ್ವಶನಲ್ಲಿ 8 ಡಿವಿಸಿಬಲ್ ಆಗೋದನ್ನು ಕೇಳ್ತಾ ಇದ್ದಾರೆ. ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಆಪ್ಷನ್ ಎ 1 8 9 1 2, ಆಪ್ಷನ್ ಬಿ 3 5 2 3 5, ಆಪ್ಷನ್ ಸಿ 5 3 2 1 1, ಆಪ್ಷನ್ ಡಿ 4 8 3 9 ಅಂತ ಕೊಟ್ಟಿದ್ದಾರೆ. ಡಿವಿಸಿಬಿಲಿಟಿ ರೂಲ್ ಆಫ್ 8 ಏನು ಹೇಳುತ್ತೆ ಅಂದರೆ, ಲಾಸ್ಟ್ 3 ಇದೆಯಲ್ಲ, ಅದು 8 ಡಿವಿಸಿಬಲ್ ಆಗಬೇಕು. 8 ಏನಾಗಬೇಕು, ಡಿವಿಸಿಬಲ್ ಆಗಬೇಕು. ಕಂಪ್ಲೀಟ್ಲಿ 8 ಡಿವಿಸಿಬಲ್ ಆಗಬೇಕು. ಆ ಥರ ನಂಬರ್ ಏನಾಗುತ್ತೆ, 8 ಸಂಪೂರ್ಣವಾಗಿ ಭಾಗ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಎನ ನೋಡೋಣ. ಆಪ್ಷನ್ ಎಯಲ್ಲಿ 1 8 9 1 2 ಕೊಟ್ಟಿದ್ದಾರೆ. 1 8 9 1 2 ಕೊಟ್ಟಿದ್ದಾರೆ. ಇದರಲ್ಲಿ ಆಪ್ಷನ್ನು ಡಿವಿಸಿಬಿಲಿಟಿ ರೂಲ್ ಏನು ಹೇಳ್ತಾ ಇದೆ, ಲಾಸ್ಟ್ 3 ನಮಗೆ 8 ಕಂಪ್ಲೀಟಾಗಿ ಡಿವಿಸಿಬಲ್ ಆಗಬೇಕಂತೆ. 9 1 2, ಇದನ್ನು ಡಿವೈಡ್ ಮಾಡೋಣ. 8 1s 8 1, ಮೈನಸ್ ಮಾಡಬೇಕು. 9 - 8 1, 1 ಕ್ಯಾರಿ ಮಾಡೋಣ. 8 1s 8, ಮೈನಸ್ ಮಾಡಿದರೆ 11 - 8 3, ಓಕೆನಾ, 2 ತಗೊಳ್ಳೋಣ. 8 8 4s 32, ಇಲ್ಲಿ ಬರ್ತೀನಿ, 8 4s 32 ಮೈನಸ್ ಮಾಡಿದರೆ 0 ರಿಮೈಂಡರ್ ಬರ್ತಿದೆ. ದೇರ್ಫೋರ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿನು ಕೂಡ ಚೆಕ್ ಮಾಡೋದಿದ್ರೆ ಲಾಸ್ಟ್ 3 ತಗೊಂಡು ಡಿವೈಡ್ ಮಾಡಿ ಚೆಕ್ ಮಾಡೋಣ. 8 4s ತೊಗೊಂಡ್ವಿ ಅಂದರೆ 24 ಆಗಿಬಿಡುತ್ತೆ. 24 ಗ್ರೇಟರ್ ನಂಬರ್ 23, ಸೊ ಏನು ಮಾಡ್ಬೋದು, ಪ್ರೀವಿಯಸ್ 8 2s 16 ತೊಗೊಳ್ಳೋಣ. 8 2s 16, 1 ಕ್ಯಾರಿ ತೊಗೊಳ್ಳೋಣ, ಓಕೆನಾ.
ಥರ್ಟೀನಲ್ಲಿ ಸಿಕ್ಸ್ ಹೋಯ್ತು ಅಂದರೆ ಮೈನಸ್ ಮಾಡಿದ್ವಿ ಅಂದರೆ ಸೆವೆನ್, ದೇರ್ ಫೋರ್ ಫೈವ್. ಓಕೆನಾ? ಏಟ್ ಏಟ್ ಜ 64, ಏಟ್ ನೈನ್ ಜ 72 ಮೈನಸ್ ಮಾಡಿದರೆ 3 ರಿಮೈಂಡರ್ ಉಳ್ಕೊಳ್ತಾ ಇದೆ. ದೇರ್ ಫೋರ್ ನಾವು ಲಾಸ್ಟ್ ಡಿಜಿಟ್, ಮೂರು ಲಾಸ್ಟ್ ಡಿಜಿಟ್ನ ನಾವು ನೋಡಿದ್ವಿ ಅಂದರೆ, ಡಿವಿಸಿಬಲ್ ಮಾಡ್ತಾ ಹೋದ್ವಿ ಅಂದರೆ ನಮಗೆ ಕಂಪ್ಲೀಟಾಗಿ ಡಿವಿಸಿಬಲ್ ಆಗ್ತಾ ಬರಲ್ಲ. 211 ಕೂಡ ನಾವು ಡಿವಿಸಿಬಲ್ ಮಾಡೋಕ್ಕೆ ಹೋದರೆ ಅಲ್ಲೂ ಕೂಡ ರಿಮೈಂಡರ್ ಉಳ್ಕೊಳ್ಳುತ್ತೆ. 832 ಕೂಡ ನಮಗೆ ರಿಮೈಂಡರ್ ಉಳ್ಕೊಳ್ಳುತ್ತೆ. ದೇರ್ ಫೋರ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಏನು ಹೇಳುತ್ತೆ ಡಿವಿಸಿಬಿಲಿಟಿ ರೂಲ್ ಆಫ್ 8, ಏನು ಹೇಳುತ್ತೆ, ಲಾಸ್ಟ್ 3 ಡಿಜಿಟ್ ನಮಗೆ 8 ಕಂಪ್ಲೀಟಾಗಿ ಡಿವಿಸಿಬಲ್ ಆಯಿತು ಅಂದರೆ ದ ಹೋಲ್ ನಂಬರ್ ವಿಲ್ ಬಿ ಡಿವಿಸಿಬಲ್ ಬೈ 8 ಅಂತ ಹೇಳ್ತಿದ್ದಾರೆ. ಕಂಪ್ಲೀಟ್ ವಿಡಿಯೋಲಿ ನಾವು ಡಿವಿಸಿಬಿಲಿಟಿ ರೂಲ್ನ ಯೂಸ್ ಮಾಡಿಕೊಂಡು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೊಸ ಕಾನ್ಸೆಪ್ಟ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು. ಲೈಕ್ ಮಾಡೋದನ್ನು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.